ओम ब्रीं श्री विश्वनाथ भगवान जनेन्द्राय नमो नमः। ಅಜ್ಞಾನಿಗಳಿಗೆ ಕಷಾಯ ಮಾಡುವಲ್ಲಿ ಆನಂದವಾಗುತ್ತದೆ, ಜ್ಞಾನಿಗಳಿಗೆ ಕಷಾಯ ಗೆಲ್ಲುವುದರಲ್ಲಿ ಆನಂದವಾಗುತ್ತದೆ। ಈ ಜೀವವು ಪರಿಭ್ರಮಣ ಮಾಡುತ್ತಾ ಅತ್ಯಂತ ದುಃಖಗಳನ್ನು ಸಹಿಸುತ್ತಾ ಸಂಸಾರ ಚಕ್ರದಲ್ಲಿ ಪರಿವರ್ತನೆ ಕ್ರಿಯೆಗಳನ್ನು ಮಾಡುತ್ತದೆ। ಈ ಸಂಸಾರವು ಎಲ್ಲ ಪ್ರಕಾರದಿಂದ ಅಸಾರವಿದೆ, ಇದರಲ್ಲಿ ಸುಖದ ಲೇಶ ಮಾತ್ರವೂ ಇಲ್ಲ। ಇದು ಯಾವ ಸಂಸಾರವಿದೆ, ಯಾವ ಭಾವದಿಂದ ಸಂಸಾರವಿದೆ, ಯಾರ ಸಂಸಾರವಿದೆ, ಎಲ್ಲಿ ಸಂಸಾರವಿದೆ, ಎಷ್ಟು ಕಾಲದವರೆಗೆ ಸಂಸಾರವಿದೆ, ಎಷ್ಟು ಪ್ರಕಾರದ ಸಂಸಾರವಿದೆ ನಾವು ತಿಳಿಯಬೇಕು। ಜನ್ಮ ಜರ ಮರಣದ ಭಯ, ಮನ ವಚನ ಕಾಯದ ದುಃಖ, ಇಷ್ಟೇ ವಿಯೋಗ ಅನಿಷ್ಟ ಸಂಯೋಗದಿಂದ ಉತ್ಪನ್ನವಾಗುವ ದುಃಖ, ಅಸ್ತಮ ಕೆಮ್ಮು ಆದಿ ರೋಗಾದಿ ಪೀಡಾಕಾರಕವಾದಂಥ ಈ ಸಂಸಾರವಿದೆ। ಈ ಜೀವವು ಜಲಚರ ಥಲಚರ ನಭಚರ ತಿರೇಂಜ ಯೋನಿಯಲ್ಲಿ ನರಕದಲ್ಲಿ ಮನುಷ್ಯಗತಿಯಲ್ಲಿ ಮತ್ತು ದೇವಗತಿಯಲ್ಲಿ ಸಾವಿರಾರು ತರಹದ ದುಃಖಗಳನ್ನು ಪಡೆದಿರುತ್ತದೆ। ಇಂಥ ಸಂಸಾರವನ್ನು ತಿಳಿದು ಶೀಘ್ರವೇ ನಿಸ್ಸಾರ ಚಿಂತನೆಯನ್ನು ಮಾಡಬೇಕು। ಅನಾದಿ ಕಾಲದಿಂದ ಆತ್ಮನ ಜೊತೆಗೆ ಇರುವ ಕರ್ಮವನ್ನು ಬಿಡುಗಡೆಗೊಳಿಸಿ ಆತ್ಮನನ್ನು ಪರಮಾತ್ಮನನ್ನಾಗಿಸುವುದು ಪ್ರತಿಯೊಬ್ಬರ ಭಾವನೆಯಾಗಿದೆ। ಅದಕ್ಕಾಗಿ ಆತ್ಮ ಕಲ್ಯಾಣ ಮಾರ್ಗದಲ್ಲಿರಬೇಕಾಗುತ್ತದೆ। ಈ ಪಂಚಮ ಕಾಲದಲ್ಲಿ ಆತ್ಮ ಕಲ್ಯಾಣಕ್ಕಾಗಿ ಒಂದು ಜನಭಕ್ತಿ ಹಾಗೂ ಇನ್ನೊಂದು ಸ್ವಾಧ್ಯಾಯ, ಈ ಎರಡೇ ಪ್ರಮುಖ ಸುಲಭ ಸಾಧನಗಳಾಗಿರುತ್ತವೆ। ಈ ಸಾಧನವನ್ನು ತಿಳಿದು ಒಳ್ಳೆಯ ಸನ್ಮಾರ್ಗದಿಂದ ನಡೆದರೆ ಈ ಜನ್ಮದಲ್ಲಿ ಮತ್ತು ಮುಂದಿನ ಭವದಲ್ಲಿ ಉತ್ತಮ ಮಾರ್ಗ ದೊರೆಯುತ್ತದೆ। ದೀಪ ಆರಿತೆಂದು ಪನತಿ ಒಡೆಯಬೇಡಿ, ಹೂವು ಬಾಡಿತೆಂದು ಬಳ್ಳಿ ಕೇಳಬೇಡಿ, ಕಾಲ ಬದಲಾಯಿತು ಎಂದು ಧರ್ಮ ಬಿಡಬೇಡಿ। ಓಂ ನಮಃ।